व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः यो विप्रलम्भविपरीतमतिप्रभूतवादान्निरस्य कृतवान् भुवितत्ववादं तत्त्ववादं सर्वेश्वरो हरिति प्रतिपादयन्तम् आनन्दतीर्थमुनिवर्यमहं नमामि भवति यदनुभावादेड मूकोऽपि वाग्मी जडमतिरपि जन्तुर्जायते प्राज्ञमौलिः देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ॐ हरिः ॐ हरिः ॐ ಆಪದಾಂ ಅಪಹರ್ತಾರಂ ದಾತಾರಂ ಸರವಸಂಪದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮಹಂ ರಾಮನವರಾತ್ರೋತ್ಸವವನ್ನು ಆಚರಣೆ ಮಾಡಲಿಕ್ಕಿದ್ದೇವೆ ಈ ಒಂದು ರಾಮನವಮಿಯ ಸುಸಂದರ್ಭದಲ್ಲಿ ಈ ಒಂದು ರಾಯರ ಕೃಪಾ ವಾಹಿನಿಯ ಮೂಲಕವಾಗಿ ರಾಮಾಯಣದ ಕೆಲವೊಂದು ಪಾತ್ರಗಳ ಚಿತ್ರಣವನ್ನು ತಿಳಿದುಕೊಳ್ಳುವ ಒಂದು ಸದವಕಾಶ ನಮಗೆಲ್ಲ ಒದಗಿ ಬಂದಿದೆ ನಮ್ಮ ಈ ಒಂದು ಅಧ್ಯಾತ್ಮ ಮಾರ್ಗದಲ್ಲಿ ಒಂದು ಮಹಾಭಾರತ ಮತ್ತೊಂದು ರಾಮಾಯಣ ಎರಡು ಇತಿಹಾಸ ಗ್ರಂಥಗಳು ಕಣ್ಣುಗಳಿದ್ದ ಹಾಗೆ ಇವುಗಳ ಮೂಲಕವಾಗಿ ಏನು ಆದರ್ಶವನ್ನು ಕೊಟ್ಟಿದ್ದಾರೆ ವಾಲ್ಮೀಕಿಗಳಾಗಬಹುದು ವೇದವ್ಯಾಸರಾಗಬಹುದು ಆ ಆದರ್ಶಗಳನ್ನು ನಮ್ಮ ಮುಂದಿಟ್ಟುಕೊಂಡು ಹೊರಟಾಗ ಜೀವನ ಬಹಳ ಸರಳವಾಗಿ ಅದು ನಡೆಯುತ್ತೆ ರಾಮಾಯಣದಲ್ಲಿ ಯಾರು ಪ್ರಮುಖವಾದ ಪ ಯಾರಿಗೆ ಪ್ರಮುಖವಾದ ಪಾತ್ರ ಯಾರದ್ದು ಪ್ರಶ್ನೆ ಮಾಡಿದರೆ ಅದು ಶ್ರೀರಾಮಚಂದ್ರ ಅಂತ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ ಆ ಮೂಲಾಗ್ರವಾಗಿ ಬಾಲಕಾಂಡದಿಂದ ಹಿಡಿದು ಉತ್ತರಕಾಂಡದವರೆಗೆ ಪರಿಪೂರ್ಣವಾಗಿ ಆ ರಾಮಾಯಣವನ್ನು ಆವರಿಸಿಕೊಂಡ ವ್ಯಕ್ತಿ ಅವ ಶ್ರೀರಾಮಚಂದ್ರ ಹಾಗೆ ನಂತರದ ಸ್ಥಾನದಲ್ಲಿ ಬರ್ತಕ್ಕಂಥವಳು ಸೀತಾದೇವಿ ಬಾಲಕಾಂಡದ ಅಂತ್ಯಭಾಗದಲ್ಲಿ ಸೀತಾದೇವಿಯ ಕಥೆ ಪ್ರಾರಂಭ ಆದದ್ದು ಉತ್ತರಕಾಂಡದವರೆಗೂ ಕೂಡ ಸೀತಾದೇವಿಯ ಕಥೆ ಪ್ರತಿಯೊಂದು ಕಾಂಡದಲ್ಲಿಯೂ ಕೂಡ ಆವರಿಸಿಕೊಂಡಿದೆ ರಾಮಾಯಣದಲ್ಲಿ ನಂತರದ ಸ್ಥಾನ ಅದು ಸೀತಾದೇವಿ ಅದರ ನಂತರದ ಸ್ಥಾನದಲ್ಲಿ ಬರತಕ್ಕಂಥದ್ದು ಅದು ಹನುಮಂತನ ಪಾತ್ರ ಸುಂದರ ಕಿಷ್ಕಿಂಧಾ ಕಾಂಡದಿಂದ ಪ್ರಾರಂಭ ಮಾಡಿ ಕೊನೆಯವರೆಗೂ ಕೂಡ ಹನುಮಂತನ ಪಾತ್ರವನ್ನು ರಾಮಾಯಣದಲ್ಲಿ ನಾವು ಕಾಣ್ತಾ ಇದ್ದೇವೆ ಹೀಗೆ ರಾಮಾಯಣ ಅಂದರೆ ಕೇವಲ ರಾಮನ ಪಾತ್ರ ಮಾತ್ರ ಮುಖ್ಯ ಅಲ್ಲ ಬೇರೆ ಬೇರೆ ಪಾತ್ರಗಳನ್ನು ನಾವು ತಿಳಿದುಕೊಳ್ಳಬೇಕು ಯಾಕೆಂದರೆ ಎಲ್ಲ ಪಾತ್ರಗಳು ಕೂಡ ರಾಮನ ಸುತ್ತಲೂ ಹೆಣೆದುಕೊಂಡಿದ್ದಾವೆ ಯಾರ ಪಾತ್ರವನ್ನು ನಾವು ನೋಡಲಿಕ್ಕೆ ಹೋದರೂ ಕೂಡ ಅದರ ಹಿನ್ನೆಲೆಯಲ್ಲಿ ರಾಮನ ಒಂದು ಸಣ್ಣ ತುಣುಕು ಆ ರಾಮನ ಸಂಬಂಧ ಎಲ್ಲರ ಪಾತ್ರದಲ್ಲಿಯೂ ಕೂಡ ರಾಮಾಯಣದಲ್ಲಿ ಕಾಣ್ತಾ ಇದ್ದೇವೆ ಹಾಗಾಗಿ ಎಲ್ಲರ ಒಳಗೆ ಸ್ವಯಂ ರಾಮಚಂದ್ರ ಹೀಗೆ ಸಂಪೂರ್ಣವಾಗಿ ರಾಮಾಯಣದ ತುಂಬ ಹಾಸುಹೊಕ್ಕಾಗಿದ್ದಾನೆ ಶ್ರೀರಾಮಚಂದ್ರ ಹಾಗೆಯೇ ಶ್ರೀರಾಮಚಂದ್ರನ ಪಾತ್ರ ಎಷ್ಟು ಬಹುಮುಖ್ಯವಾದದ್ದೋ ಅದರಂತೆ ಸಾಕ್ಷಾತ್ ಲಕ್ಷ್ಮೀದೇವಿ ಸೀತಾದೇವಿಯಾಗಿ ತಾನು ಅವತಾರವನ್ನು ಮಾಡಿ ರಾಮಚಂದ್ರ ತಾನು ಮಾನವನಾಗಿ ಅವತಾರವನ್ನು ಮಾಡಿದ್ದು ಮಾನವರಿಗೆ ಶಿಕ್ಷಣೆಯನ್ನು ಕೊಡಬೇಕು ಅನ್ನುವ ಉದ್ದೇಶದಿಂದ ಅದರಂತೆ ಲಕ್ಷ್ಮೀದೇವಿಯು ಕೂಡ ತಾನು ಮಾನವಳಾಗಿ ಅವತಾರವನ್ನು ಮಾಡಿ ಎಲ್ಲ ರೀತಿಯಲ್ಲಿ ಆದರ್ಶವಾದ ಒಂದು ಮಹಿಳೆಯಾಗಿ ಆದರ್ಶವಾದ ಒಂದು ದಾಂಪತ್ಯವನ್ನು ತೋರಿಸಿಕೊಟ್ಟದ್ದಗತ್ತಿಗೆ ರಾಮ ಸೀತೆಯರಾಗಿ ಲಕ್ಷ್ಮೀನಾರಾಯಣರು ಎಂಬುದಾಗಿ ನಾವು ಅರ್ಥೈಸಿಕೊಳ್ಳಬೇಕು ಭಾರತೀಯ ಸ್ತ್ರೀತ್ವದ ಪರಿಪೂರ್ಣವಾದ ಒಂದು ಚಿತ್ರಣ ನಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದರೆ ಅದು ಸೀತಾದೇವಿಯಲ್ಲಿ ಸಿಗುತ್ತೆ ಅಷ್ಟರ ಮಟ್ಟಿಗೆ ಆ ಸ್ತ್ರೀತ್ವವನ್ನು ಪಾತಿವೃತ್ಯದ ಧರ್ಮವನ್ನು ಸ್ತ್ರೀಯರ ಧರ್ಮಗಳನ್ನು ಅಚ್ಚುಕಟ್ಟಾಗಿ ನಡೆಸುವುದರ ಮೂಲಕ ಎಲ್ಲಿಯೂ ತನ್ನ ಪಾವಿತ್ರ್ಯತೆಗೆ ಕಳಂಕ ಬಾರದಂತೆ ಉತ್ತಮವಾದ ಜೀವನವನ್ನು ನಡೆಸಿ ಜಗತ್ತಿಗೆ ಆದರ್ಶವನ್ನು ತೋರಿಸಿಕೊಟ್ಟ ಮಹಿಳೆ ಸೀತಾದೇವಿ ಎಂಬುದಾಗಿ ನಾವು ಅನುಸಂಧಾನಕ್ಕೆ ತಂದುಕೊಳ್ಳಬೇಕು ಪ್ರಕೃತ ಇವತ್ತಿನ ವಿಚಾರ ರಾಮಾಯಣದಲ್ಲಿ ಸೀತಾದೇವಿ ಅನ್ನುವ ವಿಚಾರದ ಅಡಿಯಲ್ಲಿ ಸುಮಾರು ವಿಷಯಗಳು ಬರ್ತಾವೆ ಪರಿಪೂರ್ಣವಾಗಿ ಅಷ್ಟು ನಾವು ವಿಷಯಗಳನ್ನು ನೋಡಲಿಕ್ಕೆ ಆಗೋದಿಲ್ಲ ಅಲ್ಪ ಸಮಯದಲ್ಲಿ ಒಂದೆರಡು ದೃಷ್ಟಾಂತಗಳ ಮೂಲಕ ಸೀತೆಯ ಪಾತ್ರ ಅದು ಹೇಗೆ ಬಂದಿದೆ ಜಗತ್ತಿನಲ್ಲಿ ರಾಮಾಯಣದ ಮೂಲಕ ಹೇಗೆ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವುದನ್ನು ಮಾತ್ರ ಒಂದೆರಡು ದೃಷ್ಟಾಂತಗಳ ಮೂಲಕ ನಾವು ನೋಡೋಣ ಅಂತ ಪ್ರಾರಂಭದಲ್ಲಿ ನಮಗೆ ಸೀತೆಯ ಪರಿಚಯ ಆಗೋದು ರಾಮಾಯಣದಲ್ಲಿ ಬಾಲಕಾಂಡದ ಅಂತ್ಯಭಾಗ ಶ್ರೀರಾಮಚಂದ್ರನನ್ನ ವಿಶ್ವಾಮಿತ್ರರು ರಾಮ ಕಾಡಿಗೆ ಕರ್ಕೊಂಡು ಬಂದಿದ್ದಾರೆ ಅನೇಕ ಜನ ರಾಕ್ಷಸರ ಸಂಹಾರ ಆಯಿತು ನಂತರದಲ್ಲಿ ಸೀತಾ ಕಲ್ಯಾಣಕ್ಕೋಸ್ಕರ ಸೀತಾ ಸ್ವಯಂವರಕ್ಕೋಸ್ಕರ ವಿಶ್ವಾಮಿತ್ರರು ಆ ಮಿಥಿಲಾಪಟ್ಟಣಕ್ಕೆ ರಾಮ ಕರೆದುಕೊಂಡು ಹೋಗ್ತಾ ಇದ್ದಾರೆ ಬಹಳ ಸುಂದರ ಶ್ರೀರಾಮಚಂದ್ರ ಅನೇಕ ಬಾರಿ ವಿಶ್ವಾಮಿತ್ರರು ಮಿಥಿಲಾಪಟ್ಟಣಕ್ಕೆ ಹೋಗಿದ್ದಾರೆ ಆದರೆ ಈ ಬಾರಿ ಹೋದಾಗ ವಿಶ್ವಾಮಿತ್ರರಲ್ಲೂ ಹೊಸದಾದ ಕಳೆ ಯಾಕೆ ಪಕ್ಕದಲ್ಲಿ ಶ್ರೀರಾಮಚಂದ್ರ ತಾನು ನಿಂತುಕೊಂಡಿದ್ದಾನೆ ಆ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಹೋಗುವಾಗ ಎಲ್ಲರೂ ಕೂಡ ಮಿಥಿಲಾಪಟ್ಟಣದ ಜನತೆ ಸೀತೆಯ ಜಗದೇಕ ಸುಂದರಿ ಸೀತೆ ಅವಳ ರೂಪವನ್ನು ಕಣ್ಣಾರೆ ಕಂಡಿದ್ದಾರೆ ಅಂಥ ರೂಪವತಿಯಾದ ಸೀತಾದೇವಿಗೆ ಅನುರೂಪನಾದ ವರ ಅಂತ ಹೇಳಿದರೆ ಈ ಶ್ರೀರಾಮಚಂದ್ರನೇ ಇವನೇ ವರನಾಗಲಿ ಅಂತ ಬೇಡಿಕೊಳ್ತಾ ಇದ್ರಂತೆ ಮಾನಸಿಕವಾಗಿ ಎಲ್ಲರೂ ಕೂಡ ಅಂಥ ರೂಪ ಇಡೀ ಜಗತ್ತನ್ನು ಮರಳು ಮಾಡುವ ರೂಪ ಅದು ಸೀತಾದೇವಿಯ ರೂಪ ಅಂಥ ರೂಪವತಿಯಾದ ಸೀತೆಗೆ ಅನುರೂಪನಾದವರ ಅಂತ ಹೇಳಿದರೆ ಅವ ಶ್ರೀರಾಮಚಂದ್ರ ಇಂಥ ಶ್ರೀರಾಮಚಂದ್ರ ತಾನು ಶಿವಧನಸ್ಸನ್ನು ಭಂಗ ಮಾಡುವುದರ ಮೂಲಕ ಸೀತಾ ಸ್ವಯಂವರೆಯನ್ನು ನಡೀತು ಸ್ವಯಂವರ ನಡೆದ ನಂತರ ಆ ಇವರಿಬ್ಬರ ದಾಂಪತ್ಯ ಅಯೋಧ್ಯಾ ಪಟ್ಟಣಕ್ಕೆ ಬರ್ತಾನೆ ಬರುವಾಗ ಸೀತಾ ಬಂದ ನಂತರದಲ್ಲಿ ಸೀತಾರಾಮರ ದಾಂಪತ್ಯ ಹೇಗಿತ್ತು ಈಗೆಲ್ಲ ಬೇಕಾದಷ್ಟು ಜನ ತೋರಿಸ್ತಾರೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ನಾವು ನೋಡ್ತೇವೆ ಬೇರೆ ಬೇರೆ ವಾಹಿನಿಗಳಲ್ಲಿ ಆದರ್ಶ ದಂಪತಿಗಳು ಅಂತ ತೋರಿಸ್ತಾರೆ ನಮ್ಮ ಆದರ್ಶ ಹೇಗಿರುತ್ತೆ ಅಂತ ನಮಗೆ ಗೊತ್ತು ಹೊರಗಡೆ ಬಹಳ ಪ್ರೀತಿ ಒಳಗಡೆ ಕದನ ಇದು ನಮ್ಮ ಆದರ್ಶ ಆದ್ರೆ ಸೀತಾರಾಮರ ಆದರ್ಶ ಆಗಲ್ಲ ವಾಲ್ಮೀಕಿಗಳ ಮೂಲಕ ನಾವು ಸೀತಾರಾಮರ ದಾಂಪತ್ಯವನ್ನು ಕೇಳಿಬಿಟ್ರೆ ಬಹಳ ಆನಂದ ಒಂದು ಮಾತನ್ನು ಹೇಳಿದರು ಭರ್ತಾ ದ್ವಿಗುಣಂ ಹೃದಯೇ ಪರಿವರ್ತತೆ ಅಂತರ ಜಾತಮಿವ್ಯಕ್ತ ಮಾಖ್ಯಾತಿ ಹೃದಯ ಹೇಗಿತ್ತು ಸೀತಾರಾಮರ ದಾಂಪತ್ಯ ಅಂದರೆ ಹೊರಗಡೆ ತೋರಿಕೊಳ್ಳುವ ಪ್ರೀತಿ ಅವರದ್ದಲ್ಲ ಆಂತರಿಕವಾದ ಪ್ರೀತಿ ಅದು ಸೀತಾರಾಮರಲ್ಲಿ ನಾವು ಕಾಣ್ತಾ ಇದ್ದೇವೆ ರಾಮನಿಗಿಂತ ಹೆಚ್ಚು ಪ್ರೀತಿ ಸೀತೆ ತೋರಿಸ್ತಾ ಇದ್ದಾಳೆ ಸೀತೆಗಿಂತ ಹೆಚ್ಚು ಪ್ರೀತಿಯನ್ನು ರಾಮಚಂದ್ರ ತೋರಿಸ್ತಾ ಇದ್ದ ಅವರಿಬ್ಬರ ಪ್ರೀತಿಗೆ ಸಾಟಿ ಯಾವುದು ಕೂಡ ಇಲ್ಲ ಹಾಗೆ ಅನ್ಯೋನ್ಯವಾದ ದಾಂಪತ್ಯವನ್ನು ರಾಮನ ಮನಸ್ಸಿಗೆ ಎಂದೂ ವಿರುದ್ಧವಾಗಿ ನಡೆಯದ ಪಾತಿವ್ರತ್ಯ ಧರ್ಮವನ್ನ ಸೀತಾದೇವಿ ತಾನು ಅಚ್ಚುಕಟ್ಟಾಗಿ ಪಾಲನೆಯನ್ನು ಮಾಡ್ತಾ ಇದ್ದಾಳೆ ಹೀಗೆ ಆ ಸೀತಾರಾಮರ ದಾಂಪತ್ಯದ ಬಗ್ಗೆ ಉತ್ತಮವಾದ ಆ ಒಂದು ಮಾತನ್ನು ವಾಲ್ಮೀಕಿಗಳ ಮೂಲಕ ನಾವು ಕಾಣಲಿಕ್ಕೆ ಸಾಧ್ಯ ಇದು ಸೀತಾದೇವಿ ನಡೆದ ಕ್ರಮ ಇದು ಅದರಂತೆ ಇನ್ನೊಂದು ಪಾತ್ರವನ್ನು ನಾವು ನೋಡಬೇಕು ಅಂತಾದರೆ ಶ್ರೀರಾಮಚಂದ್ರ ತಾನು ವನವಾಸಕ್ಕೆ ಹೊರಟಿದ್ದಾನೆ ಹೇಗೆ ಸತಿಯ ಧರ್ಮವನ್ನು ಪಾಲನೆ ಮಾಡಬೇಕು ಪ್ರಾರಂಭದಲ್ಲಿ ಹೇಳಿದಂತೆ ಸಮಗ್ರ ಸ್ತ್ರೀತ್ವ ಧರ್ಮಕ್ಕೆ ಸಾಕ್ಷಿಯಾಗಿ ನಿಂತವಳು ಅವಳು ಸೀತಾದೇವಿ ಹೇಗೆ ಗಂಡನ ಬಳಿಯಲ್ಲಿ ನಡೆದುಕೊಳ್ಳಬೇಕು ಅನ್ನುವುದರ ಪರಿಪೂರ್ಣವಾದ ಒಂದು ಮಾಹಿತಿಯನ್ನು ನಾವು ಸೀತೆಯ ಮೂಲಕ ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಕೈಕೇಯಿಯ ಮಾತಿನಂತೆ ದಶರಥ ಅನಿವಾರ್ಯವಾಗಿ ಕಟ್ಟುಬಿದ್ದ ಕೈಕೇಯಿಯ ಮೋಹದ ಮಾತುಗಳಿಗೆ ರಾಮನನ್ನ ಕಾಡಿಗೆ ಕಳಿಸಬೇಕು ಅಂತ ಹೇಳಿದ್ಲು ತಾನು ಹೇಳಲಿಕ್ಕೂ ಆಗದೆ ಕೈಕೇಯಿಯ ಮೂಲಕ ಕೈಕೇಯಿಯೇ ತಾನೇ ಹೇಳಿಬಿಟ್ಲು ರಾಮ ನೀನು ಕಾಡಿಗೆ ಹೋಗಬೇಕು ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಇದೇ ದರಶ್ ದಶರಥನ ಅಭಿಪ್ರಾಯ ಆಯಿತು ಅಂತ ಒಪ್ಪಿಕೊಂಡ ಆಯಿತು ಅಂತ ಹೊರಡ್ತಾನೆ ತಾಯಿಯ ಬಳಿಯಲ್ಲಿ ಹೇಳುತ್ತೇನೆ ಅಂತ ಹೇಳಿ ತಾಯಿ ತಾಯಿಯಾದ ಕೌಸಲ್ಯನ್ನು ಒಪ್ಪಿಸಿದ ಸೀತೆಯ ಬಳಿಗೆ ಬರುತ್ತಾನೆ ನಂತರ ಕೌಸಲ್ಯ ಬಳಿಗೆ ಹೋದ ನಂತರ ಸೀತೆಯ ಬಳಿಗೆ ಶ್ರೀರಾಮಚಂದ್ರ ತಾನು ಬಂದು ಸೀತೆಗೂ ಹೇಳ್ತಾ ಇದ್ದಾನೆ ಅಪ್ಪ ದಶರಥ ಈಗ ಕಾಡಿಗೆ ಹೋಗಬೇಕು ಅಂತ ತಿಳಿಸಿದ್ದಾನೆ ಹಾಗಾಗಿ ಹದಿನಾಲ್ಕು ವರ್ಷ ನಾನು ಕಾಡಿಗೆ ಹೋಗ್ತೇನೆ ಅಂತ ಶ್ರೀರಾಮಚಂದ್ರ ಹೇಳ್ತಾ ಸೀತೆಗೆ ಬಿಟ್ಟು ಹೋಗ್ತಾ ಇದ್ದಾನಲ್ಲ ಆಗತಾನೆ ಮದುವೆ ಆಗಿದ್ದಾನೆ ಒಂದೆರಡು ಮಾತುಗಳನ್ನು ಹೇಳಬೇಕಲ್ಲ ಅದಕ್ಕೆ ಶ್ರೀರಾಮಚಂದ್ರ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದಾನೆ ಹೇಗಿರಬೇಕು ಸೀತೆ ನಾನು ಇಲ್ಲದೆ ಇರುವಾಗ ಅಂತ ಆಗ ಶ್ರೀರಾಮಚಂದ್ರ ಹೇಳ್ತಾನೆ ಹಾಗಿರಬೇಕು ಮನೆಯಲ್ಲಿ ಹೇ ಹೇಗಿರಬೇಕು ದೊಡ್ಡವರ ಬಳಿಯಲ್ಲಿ ಹೇಗಿರಬೇಕು ಅನೇಕ ರೀತಿಯಾದ ಉಪದೇಶದ ಮಾತುಗಳನ್ನ ಸೀತಾದೇವಿಗೆ ಹೇಳ್ತಾ ಇದ್ದಾನೆ ಎಲ್ಲ ರಾಮನ ಮಾತುಗಳನ್ನು ಕೇಳಿದಾಗ ಸೀತೆಗೆ ನಗು ಬಂತಂತೆ ಆ ನಗುವನ್ನು ಹಾಸ್ಯವನ್ನು ಕಂಡು ರಾಮ ಯಾಕೆ ನಗ್ತಾ ಇದ್ದಿ ಅಂತ ಕೇಳ್ತಾನೆ ಅಲ್ಲ ಇವೆಲ್ಲ ಮಾತುಗಳನ್ನು ನನಗ್ಯಾ ಹೇಳ್ತಾ ಇದ್ದಿ ಸೀತೆ ಕೇಳಿದಳು ಹಾಗೇನೇ ನೀನು ಕಾಡಿ ಹೊರಟ ಮೇಲೆ ಸತಿಯ ಧರ್ಮ ಏನು ಗಂಡ ಎಲ್ಲೋ ಹೆಂಡತಿಯೋ ಅಲ್ಲೇ ಇರಬೇಕು ಹಾಗಾಗಿ ನಾನು ನಿನ್ನ ಹಿಂದೆ ಬಂದುಬಿಡ್ತೇನೆ ಹಾಗಾಗಿ ನಾನು ಊರಿನಲ್ಲಿ ಇರಬೇಕಾದಾಗ ಏನೇನು ಧರ್ಮಗಳನ್ನು ಆಚರಣೆ ಮಾಡಬೇಕೋ ಅದನ್ನೆಲ್ಲ ನನಗೂ ಉಪದೇಶ ಕೊಡ್ತಾ ಇದ್ದೀಯಲ್ಲ ಪರಾಮಚಂದ್ರ ಹಾಗಾಗಿ ಇದ್ಯಾವುದು ನನಗಲ್ಲ ಹಾಗಾಗಿ ನಾನು ನಿನ್ನೊತ್ತೆ ಬಂದುಬಿಡ್ತೇನಲ್ಲ ಅಂತ ನಗು ಬರ್ತಾ ಇದೆ ನನಗೆ ಅಂತಂದಲಂತೆ ಆಗ ರಾಮಚಂದ್ರ ಹೇಳ್ತಾನೆ ಕಾಡಿಗೆ ಬರೋದಷ್ಟು ಸುಲಭ ಅಲ್ಲ ಕಾಡಿನಲ್ಲಿ ಬೇಕಾದಷ್ಟು ಹುಲಿ ಸಿಂಹ ಎಲ್ಲ ಇರ್ತಾವೆ ಕಲ್ಲು ಮುಳ್ಳುಗಳ ಮೇಲೆ ನಡಿಬೇಕು ಬಂಡೆಕಲ್ಲು ಮೇಲೆ ಮಲ್ಕೊಳ್ಬೇಕು ಬಿಸಿಲಿಲ್ಲ ಮಳೆ ಇಲ್ಲ ಎಲ್ಲದಕ್ಕೂ ನಮ್ಮ ಶರೀರವನ್ನು ಒಡ್ಡಬೇಕಾಗತ್ತೆ ಹಾಗಾಗಿ ಕಾಡಿನ ಅಷ್ಟು ಪರಿಚಯವನ್ನು ಮಾಡಿಸಿಕೊಡ್ತಾನೆ ಅಷ್ಟಾದರೆ ಸೀತೆ ಹೇಳ್ತಾಳೆ ಇಷ್ಟೆಲ್ಲ ರಾಮ ಹೇಳಿದಾಗ ಸೀತೆಯ ಒಂದು ಮಾತು ನೋಡಿರಿ ಎಷ್ಟು ಆದರ್ಶವಾದ ಮಾತನ್ನು ನಾವು ಸೀತೆಯ ಬಾಯಿಯಲ್ಲಿ ಕೇಳ್ತಾ ಇದ್ದೇವೆ ಅವಳು ಹೇಳ್ತಾ ಇದ್ದಾಳೆ ಸೀತೆ ಅಲ್ಲ ಇಷ್ಟೆಲ್ಲ ನಿನ್ನ ಮಾತುಗಳನ್ನು ಕೇಳಿದರೆ ಕಿಂ ತ್ವನ್ಯತ ವೈದೇಹ ಪಿತಾಮೇ ಮಿಥಿಲಾಧಿಪ ರಾಮ ಜಾಮಾತರಂ ಪ್ರಾಪ್ಯ ಸ್ತ್ರೀಯಂ ಪುರುಷ ವಿಗ್ರಹಂ ನನಗೆ ರಾಮ ನಿನ್ನ ಮಾತುಗಳನ್ನು ಕೇಳಿದರೆ ನಮ್ಮಪ್ಪನ ತಪ್ಪು ಮಾಡಿದನೇನೋ ಅಂತ ಅನ್ನಿಸ್ತಾ ಇದೆ ನೀನು ಮಹಾಪುರುಷ ಸಿಂಹ ಪುರುಷ ವಿಗ್ರಹ ಅಂತ ಹೇಳಿ ನಿನಗೆ ಮದುವೆಯನ್ನು ಮಾಡಿಕೊಟ್ಟ ಪುರುಷೋತ್ತಮ ಅಂತ ಹೇಳಿ ಆದರೆ ಒಬ್ಬ ಹೆಂಡತಿಯನ್ನು ಜೊತೆ ಕರ್ಕೊಂಡು ಹೋಗ್ಲಿಕ್ಕೆ ನೀನು ಈಗ ಹೆದರ್ತಾ ಇದ್ದೀಯಲ್ಲ ಹಾಗಾಗಿ ನನಗನ್ನಿಸುತ್ತೆ ಪ್ರಾಯ ಇದು ನೀನು ಮಾಡಿದ ವಿಷಯ ಏನು ಅಂತ ಹೇಳಿದರೆ ನನಗೆ ನಮ್ಮ ತಂದೆ ತಪ್ಪು ಮಾಡಿದನೇನು ಅಂತ ಅನ್ನಿಸ್ತಾ ಇದೆ ಯಾಕೆ ಅಂದರೆ ದೊಡ್ಡ ನಿನ್ನ ಪುರುಷ ಸಿಂಹ ಅಂತ ನಿನ್ನನ್ನು ನಿನಗೆ ಮದುವೆಯನ್ನು ಮಾಡಿಕೊಟ್ಟಿದ್ದಾನೆ ನನಗನ್ನಿಸ್ತಾ ಇದೆ ಸ್ತ್ರೀಯಂ ಪುರುಷ ವಿಗ್ರಹಂ ಪುರುಷದ ಆಕಾರವನ್ನು ಹೊತ್ತ ಸ್ತ್ರೀಗೆ ನನ್ನನ್ನು ವಿವಾಹ ಮಾಡಿಕೊಟ್ಟಿದ್ದಾನೇನೋ ಅಂತ ಅನ್ನಿಸ್ತಾ ಇದೆ ಅಂತ ಸ್ತ್ರೀ ಸೀತೆ ತಾನು ಹೇಳ್ತಾಳಂತೆ ಅಂದರೆ ಈ ಒಂದು ಮಾತುಗಳನ್ನು ಆಡಬೇಕಾದರೆ ರಾಮನಲ್ಲಿ ಎಷ್ಟು ಸಲಿಗೆ ಇದೆ ಎಷ್ಟು ಪ್ರೀತಿ ಇದೆ ಜೊತೆಗೆ ಎಷ್ಟು ದುಃಖ ಸಿಟ್ಟು ಎಲ್ಲವೂ ಕೂಡ ಸೀತೆಗೆ ಬರ್ತಾ ಇದೆ ಎಲ್ಲವೂ ಕೂಡ ಆ ಸಂದರ್ಭದಲ್ಲಿ ಸೀತೆಯಲ್ಲಿ ನಾವು ಕಾಣ್ತಾ ಇದ್ದೇವೆ ಹೀಗೆ ರಾಮನಿಗೆ ತಾನು ಹೇಳುವುದರ ಮೂಲಕ ಉತ್ತಮವಾದ ಮಾತನ್ನ ಹೇಳಿಕೊಡ್ತಾ ಇದ್ದಾಳೆ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ರಾಮ ಕಾಡಿಗೆ ಹೋಗ್ತೇನೆ ಅಂತ ಹೇಳಿದಾಗ ಸೀತಾದೇವಿ ಹೊರಟ್ಲು ರಾಮನ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಟುಕೊಂಡ ಇಟ್ಟುಕೊಂಡವ ಲಕ್ಷ್ಮಣ ನಾನೂ ಬರ್ತೇನೆ ಅಂತ ಹೇಳಿ ಹಠ ಮಾಡಿ ಲಕ್ಷ್ಮಣನೂ ಹೊರಟ ಆದರೆ ಲಕ್ಷ್ಮಣನ ಹೆಂಡತಿಯಾದ ಊರ್ಮೇಲೆ ಹೊರಡಲಿಲ್ಲ ಕಾಡಿಗೆ ಅನೇಕ ಕಾರಣಗಳಿರ್ಬೋದು ಬಿಡಿ ಸ್ಪಷ್ಟವಾಗಿ ನಮಗದು ತೋರೋದಿಲ್ಲ ಅದು ರಾ ರಾಮನ ಸೇವೆಗೆ ನಾನು ಹೋಗಿಬಿಟ್ರೆ ಲಕ್ಷ್ಮಣನಿಗೆ ತೊಂದರೆ ಆದೀತೋ ಏನೋ ಅನ್ನೋ ಅವ ಅಭಿಪ್ರಾಯದಿಂದ ಹೋಗಲಿಲ್ವೋ ಅಥವಾ ಕಾಡಿಗೆ ಹೆದರಿ ತಾನು ಹೋಗಲಿಲ್ವೋ ಏನೋ ಅಭಿಪ್ರಾಯ ಅಷ್ಟು ಸ್ಪಷ್ಟವಾಗಿ ನಮಗೆ ತಿಳಿಯೋದಿಲ್ಲ ಅಂತೂ ಲಕ್ಷ್ಮಣನ ಹೆಂಡತಿಯಾದ ಊರ್ಮಿಳೆ ಹೋಗಲಿಲ್ಲ ಆದರೆ ಸತಿಯ ಧರ್ಮವನ್ನು ತಾನು ಬಿಡದೆ ಪಾಲನೆ ಮಾಡಿದವಳು ಅವಳು ಸೀತಾದೇವಿ ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಹಾಗೆ ನೋಡ್ರಿ ಮಹಾಭಾರತದಲ್ಲಿಯೂ ಕೂಡ ದ್ರ ಪಾಂಡವರೆಲ್ಲ ಹೋಗುವಾಗ ದ್ರೌಪದಿ ಮಾತ್ರ ಹೋದ್ಲು ಸುಭದ್ರೆ ಮೊದಲಾದವರು ಹೋಗಲಿಲ್ಲ ಕಾಡಿಗೆ ವನವಾಸಕ್ಕೆ ದ್ರೌಪದಿ ಮಾತ್ರ ಹೋಗ್ತಾ ಇದ್ದಾಳೆ ಹಾಗಾಗಿ ಇವರನ್ನೆಲ್ಲ ನಾವು ಸ್ಮರಿಸಿಕೊಳ್ಳುವಾಗ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾಸ್ಮರೇನ್ ನಿತ್ಯಂ ಹಾಗಾಗಿ ಇವರನ್ನೆಲ್ಲ ಪತಿವ್ರ ಉತ್ತಮವಾದ ಪತಿವ್ರತೆಯರು ಇವರನ್ನೆಲ್ಲ ನಾವು ಪ ಪ್ರತಿನಿತ್ಯ ಬೆಳಗ್ಗೆ ನಾವು ಸ್ಮರಣೆ ಮಾಡಿಕೊಳ್ಳಬೇಕು ಅಂತ ಹೇಳುತ್ತಾರೆ ಹೀಗೆ ಸೀತಾದೇವಿಯ ಆದರ್ಶವನ್ನು ನಾವು ಉತ್ತಮವಾದ ರೀತಿಯಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಇನ್ನೊಂದು ಅಂಶ ನಾವು ಸೀತಾದೇವಿಯಲ್ಲಿ ಕಾಣ್ತಕ್ಕಂಥದ್ದು ಅರಣ್ಯಕಾಂಡದ ಪ್ರಾರಂಭದಲ್ಲಿ ಒಂದು ಮಾತು ಬರುತ್ತೆ ಶ್ರೀರಾಮಚಂದ್ರ ಕಾಡಿನಲ್ಲಿ ಸಂಚಾರವನ್ನು ಮಾಡ್ತಾ ಮಾಡ್ತಾ ಪಂಚಭಟಿಯ ಕಡೆಗೆ ತಾನು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾನೆ ಹೋಗುವಾಗ ಅನೇಕ ಋಷಿಗಳ ಮುನಿಗಳ ಭೇಟಿಯನ್ನೆಲ್ಲವನ್ನು ಕೂಡ ಶ್ರೀರಾಮಚಂದ್ರ ತಾನು ಮಾಡಿಕೊಂಡು ನಂತರದಲ್ಲಿ ಅಗಸ್ತ್ಯರು ಕೊಟ್ಟಿರತಕ್ಕಂತಹ ಉತ್ತಮವಾದ ಆಯುಧಗಳನ್ನೆಲ್ಲ ತಾನು ಪಡೆದುಕೊಂಡು ಪಂಚವಟಿಯ ಕಡೆಗೆ ತಾನು ಪ್ರಯಾಣವನ್ನು ಬೆಳೆಸ್ತಾನೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಸುತೀಕ್ಷ್ಣರ ಆಶ್ರಮಕ್ಕೆ ಹೋಗ್ತಾನೆ ಅಲ್ಲಿಯೂ ಆತಿಥ್ಯವನ್ನು ಸ್ವೀಕಾರ ಮಾಡುತ್ತಾನೆ ಆ ಸುತೀಕ್ಷ್ಣರ ಮಾರ್ಗದರ್ಶನದಂತೆ ಪಂಚವಟಿಯ ಕಡೆಗೆ ಶ್ರೀರಾಮಚಂದ್ರ ತಾನು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ಸೀತೆ ತಾ ಸೀತೆಯ ಕೆಲವೊಂದು ಮಾತುಗಳನ್ನ ರಾಮಾಯಣ ಉಲ್ಲೇಖ ಮಾಡುತ್ತಾ ಇದೆ ಎಂಥ ಆದರ್ಶವಾದ ಮಹಿಳೆ ಎಂಥ ಜ್ಞಾನವನ್ನು ಪಡೆದಿರತಕ್ಕಂಥ ವ್ಯಕ್ತಿ ಸೀತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಕಾಣಬೇಕು ಆ ಸೀತೆ ಶ್ರೀರಾಮಚಂದ್ರನಿ ಒಂದು ಮಾತನ್ನು ಹೇಳ್ತಾಳೆ ಇದೆಲ್ಲ ಇವತ್ತು ಲೋಕ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಎಲ್ಲಿ ಆದರ್ಶವಾದ ದಂಪತಿಗಳು ಅಂತ ಯಾವಾಗ ಕರೀತಾರೆ ಎಲ್ಲಿ ಪುರುಷನ ಧರ್ಮ ಎಲ್ಲಿ ಪುರುಷ ಹಾದಿ ತಪ್ಪುತ್ತಾ ಇರ್ತಾನೋ ಗಂಡಾಂತ ಕರೆಸಿಕೊಂಡವ ಆಗ ತಿದ್ದಿ ನಡೆಸಬೇಕಾದವಳು ಅವಳು ಸ್ತ್ರೀ ಹೆಂಡತಿಯಾದವಳು ನಡೆಸಬೇಕು ಅದರಂತೆ ಹೆಂಡತಿ ದಾರಿ ತಪ್ಪಿ ನಡೆಯುವಾಗ ಗಂಡಾಂತ ಕರೆಸಿಕೊಂಡವ ಅವ ದಾರಿ ತಪ್ಪುವ ಹೆಂಡತಿಯನ್ನ ಅವನು ಸರಿಯಾದ ಮಾರ್ಗಕ್ಕೆ ತರಬೇಕು ಇದು ಸರಿಯಾದ ಪತಿಪತ್ನಿಯರಲ್ಲಿ ಇರಬೇಕಾದ ಸರಿಯಾದ ಧರ್ಮ ಹಾಗಾಗಿ ಇಬ್ಬರೂ ಕೂಡ ಅನ್ಯೋನ್ಯವಾಗಿ ಒಂದು ಕ ಒಂದು ದಾರಿಯಲ್ಲಿ ಸಾಗಲಿಕ್ಕೆ ಸಾಧ್ಯತೆ ಇದೆ ಇದನ್ನು ಗಮನಿಸಿದಾಗ ಸೀತೆ ಬಹಳ ಚೆನ್ನಾಗಿ ರಾಮನ ಬಗ್ಗೆ ಹೇಳ್ತಾಳೆ ತ್ರೀಣ್ಯೇವ ವ್ಯಸನಾನ್ಯತ್ರ ಕಾಮಜಾನಿ ಮಿಥ್ಯಾ ವಾಕ್ಯಂ ಪರಮಕಂ ವಿನಾ ವಿನಾ ವೈರಂಚ ಪರದಾರಾಭಿಗಮನ ಮಿಥ್ಯಾ ವಾಕ್ಯಂ ನತೇ ಭೂತಂ ನ ಭವಿಷ್ಯತಿ ರಾಘವ ರಾಮಚಂದ್ರ ಎಲ್ಲ ಅಸ್ತ್ರಗಳನ್ನು ಶಸ್ತ್ರಗಳನ್ನು ಧಾರಣೆ ಮಾಡಿ ಖಡ್ಗವನ್ನು ಹಿಡಿದು ಉತ್ತಮನಾದ ಮೊದಲೇ ಹೇಳಿ ಕೇಳಿ ಕ್ಷತ್ರಿಯ ಹಾಗಾಗಿ ಉತ್ತಮವಾದ ಕ್ಷತ್ರಿಯ ತೇಜಸ್ಸಿನಿಂದ ರಾಮಚಂದ್ರ ಕಾಡಿನಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಹೇಳ್ತಾ ಇದ್ದಾಳೆ ಸೀತಾದೇವಿ ಯಾವತ್ತೂ ಕೂಡ ಸಜ್ಜನರಿಗೆ ಮೂರು ಇರಬಾರದು ಅಂತ ಹೇಳ್ತಾಳೆ ಒಂದು ಭ್ರಷ್ಟಾಚಾರ ಮತ್ತೊಂದು ವ್ಯಭಿಚಾರ ಮತ್ತೊಂದು ಹಿಂಸಾಚಾರ ಈ ಮೂರು ವ್ಯಸನಗಳು ವ್ಯಸನ ಶಬ್ದಕ್ಕೆ ದುಶ್ಚಟ ಅಂತ ಅರ್ಥ ಒಂದ್ರೆ ಒಂದು ಒಂದು ಬಾರಿ ಅವು ನಮ್ಮ ಬೆನ್ನು ಹತ್ತಿತು ಅಂದರೆ ಅದರಿಂದ ಬಿಡಿಸ್ಕೊಳ್ಳೋದು ಬಹಳ ಕಷ್ಟ ಅದನ್ನ ದುಶ್ಚಟಗಳು ಅಂತ ಕರೀತಾರೆ ಹಾಗಾಗಿ ಅದನ್ನ ವ್ಯಸನಗಳು ಅಂತ ಕರೀತಾರೆ ಈ ಮೂರು ಒಂದು ಭ್ರಷ್ಟಾಚಾರ ಸುಳ್ಳನ್ನು ಹೇಳುವಿಕೆ ಪರದಾರಾಭಿಗಮನ ಮತ್ತೊಬ್ಬರ ಸ್ತ್ರೀಯರನ್ನ ಗಮನ ಮಾಡುವಿಕೆ ಅವರ ಮತ್ತೊಬ್ಬ ಸ್ತ್ರೀಯರನ್ನ ಸಂಭೋಗ ಮಾಡುವಿಕೆ ಜೊತೆಗೆ ಹಿಂಸಾಚಾರ ವಿನಾಕಾರಣ ಮತ್ತೊಬ್ಬರನ್ನ ಹಿಂಸೆ ಮಾಡೋದು ಈ ಮೂರೂ ಕೂಡ ಅದು ವರ್ಜ ಇದು ಸೀತಾದೇವಿ ರಾಮನ ಮೂಲಕವಾಗಿ ಲೋಕಕ್ಕೆ ತಿಳಿಸಿಕೊಟ್ಟ ನೀತಿಗಳಿದು ಸಜ್ಜನರು ಹೇಗಿರಬೇಕು ಎಂದೂ ಕೂಡ ಸುಳ್ಳನ್ನು ಹೇಳಬಾರದು ಮತ್ತೊಬ್ಬ ಸ್ತ್ರೀಯನ್ನ ಎಂದೂ ಕೂಡ ಕಣ್ಣೆತ್ತಿ ನೋಡಬಾರ್ದು ಸೀತೆ ರಾಮನ ಬಗ್ಗೆ ಹೇಳ್ತಾ ಇದ್ದಾಳೆ ರಾಮಚಂದ್ರ ಎಂದೂ ನೀನು ಸುಳ್ಳು ಸುಳ್ಳು ಹೇಳುವವನಲ್ಲ ಯಾಕೆಂದರೆ ರಾಮಚಂದ್ರನೇ ಹೇಳಿಕೊಂಡಿದ್ದಾನೆ ರಾಮೋದಾಭಿಭಾಷತೆ ಎಂದೂ ರಾಮ ಎರಡು ಮಾತನಾ ಮಾತನಾಡುವವನಲ್ಲ ರಾಮ ಒಂದು ಬಾರಿ ಮಾತನ್ನು ಕೊಟ್ಟರೆ ಅದು ಹಾಗೇ ನಡೀತಕ್ಕಂಥದ್ದು ಹಾಗಾಗಿ ನಿನ್ನ ಹಿಂ ಭ್ರಷ್ಟಾಚಾರದ ಬಗ್ಗೆ ನನಗೆ ಸಂಶಯ ಇಲ್ಲ ಎಂದೂ ನೀನು ಭ್ರಷ್ಟಾಚಾರವನ್ನು ಮಾಡಿದವನಲ್ಲ ಎಂದೂ ನೀನು ಸುಳ್ಳು ಹೇಳಿದವನಲ್ಲ ವ್ಯಭಿಚಾರವಂತೂ ನಿನ್ನಲ್ಲಿ ಇಲ್ಲವೇ ಇಲ್ಲ ಪರದಾರ ಪರಸ್ತ್ರೀಯರನ್ನ ಹೇಗೆ ನೀನು ಕಾಣುತ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಆದರೆ ನಿನ್ನ ಹಿಂಸಾಚಾರದ ಬಗ್ಗೆ ಮಾತ್ರ ನನಗೆ ಸಂಶಯ ಬರ್ತಾ ಇದೆ ಯಾಕೆ ಅಂದರೆ ನೀನು ಈಗ ಕಾಡಿಗೆ ಬಂದಿದ್ದಿ ಎಲ್ಲ ಕ್ಷತ್ರ ಧರ್ಮಗಳನ್ನು ಪರಿತ್ಯಾಗ ಮಾಡಿ ಒಳ್ಳೆಯ ನಾರು ಮಡಿಗಳನ್ನು ಹುಟ್ಟು ನಾವಿಲ್ಲಿಗೆ ಬಂದಿದ್ದೇವೆ ಎಲ್ಲ ಈ ಆಯುಧಗಳನ್ನೆಲ್ಲ ಹಿಡಿದು ಹೊರಟಿದ್ದೀಯಲ್ಲಪ್ಪ ಶ್ರೀರಾಮಚಂದ್ರ ನಿನ್ನನ್ನು ನೋಡಿದ್ರೆ ನನಗೆ ಏನಿಸುತ್ತೆ ವಿನಾಕಾರಣ ರಾಕ್ಷಸರ ವೈರವನ್ನು ಕಟ್ಟಿಕೊಳ್ಳಿಕ್ ಹೊರಟಿದ್ದಿ ಅಂತ ಕಾಣಿಸುತ್ತೆ ರಾಕ್ಷಸರು ಏನು ಅಪರಾಧವನ್ನ ಮಾಡಿದ್ದಾರೆ ನಮಗೆ ಅವರನ್ನು ಯಾಕೆ ನೀನು ಕೊಲ್ಲಿಕ್ ಹೊರಟಿದ್ದಿ ಸೀತಾದೇವಿ ಕೇಳುವಾಗ ಎಲ್ಲಿ ಕ್ವಚ ಶಸ್ತ್ರಂ ಕ್ವಚವನಂ ಕ್ವಚ ಕ್ಷಾತ್ರಂ ತಪಃ ಕ್ವಚ ವ್ಯಾವಿದ್ಯಮಸ್ಮಾಭಿ ದೇಶ ಧರ್ಮಸ್ತು ಪೂಜ್ಯತಾಂ ನಾವು ಎಲ್ಲಿದ್ದೇವೋ ಹೇಗಿದ್ದೇವೋ ಆ ಧರ್ಮದ ಆ ಕಾಲದ ಆಚಾರವನ್ನು ನಾವು ಮಾಡಬೇಕು ನೀನು ಹದಿನಾಲ್ಕು ವರ್ಷ ವನವಾಸ ಮುಗಿಸಿ ಹೋದ ಮೇಲೆ ಬೇಕಾದ್ರೆ ಈ ಶಸ್ತ್ರಾಸ್ತ್ರಗಳನ್ನ ಧಾರಣೆ ಮಾಡು ಆದರೆ ಪ್ರಸಕ್ತ ಎಲ್ಲವನ್ನ ತ್ಯಾಗ ಮಾಡಿ ನಾರು ಮಡಿಯನ್ನ ಉಟ್ಟು ತಪಸ್ವಿಗಳಂತೆ ನಾವು ಕಾಡಲ್ಲಿರುವಾಗಲೂ ನೀನು ಆ ಶಸ್ತ್ರಾಸ್ತ್ರಗಳನ್ನ ಧಾರಣೆ ಮಾಡ್ತೀನಿ ಅಂತಾದ್ರೆ ಇದು ಚೆನ್ನಾಗಿ ಕಾಣಿಸೋದಿಲ್ಲ ಆದ್ದರಿಂದ ವಿನಾಕಾರಣ ಆ ರಾಕ್ಷಸರ ವೈರವನ್ನ ನಾವು ಕಟ್ಟಿಕೊಂಡಂತೆ ಆಗತ್ತೆ ಈ ಹಿಂಸಾಚಾರ ಇದೆಯಲ್ಲ ವಿನಾ ಹಿಂಸೆ ಮಾಡೋದು ಏನಾದರೂ ರಾಕ್ಷಸರು ತೊಂದರೆ ಕೊಟ್ಟಿದ್ರೆ ನಾವು ಹಿಂಸೆ ಮಾಡೋಣ ಏನೂ ಪಾಪ ನಮಗೆ ತೊಂದರೆ ಕೊಟ್ಟಿಲ್ಲ ಆದರೂ ಅವರನ್ನ ಕೊಲ್ತೇನೆ ಅಂತ ಹೇಳಿ ಶಸ್ತ್ರಾಸ್ತ್ರವನ್ನು ಹಿಡಿದುಕೊಂಡು ಹೊರಟಿದ್ದೀಯಲ್ಲಪ್ಪ ಶ್ರೀರಾಮಚಂದ್ರ ಇದು ತಪ್ಪು ಅಂತ ಕಾಣಿಸುತ್ತೆ ಇದು ಸೀತೆ ಶ್ರೀರಾಮನಿಗೆ ಹೇಳಿದ ಮಾತು ನಮಗೆಲ್ಲ ಅನ್ನಿಸಬಹುದಲ್ಲ ಎಲ್ಲಿ ಸೀತೆಯಲ್ಲಿ ಶ್ರೀರಾಮಚಂದ್ರನಿಗೆ ಬುದ್ಧಿವಾದವನ್ನು ಹೇಳಿ ಹೊರಟಿದ್ದಾಳಲ್ಲ ಸೀತೆ ಅಂತ ಇವರಿಬ್ಬರ ಆದರ್ಶ ಎಂಥದ್ದು ಅಂತೂ ಕೂಡ ನಮಗೆ ಪ್ರಶ್ನೆ ಬರಬಹುದು ಎಂದರೆ ರಾಮನ ಮಾತಿಗೆ ಅನುಗುಣವಾಗಿ ಸೀತೆ ನಡೀತಾಳೆ ಸೀತೆಯ ಮನಸ್ಸಿಗೆ ಅನುಗುಣವಾಗಿ ರಾಮನ ಇಚ್ಛೆಯೂ ಕೂಡ ಇರುತ್ತೆ ಅಂತ ಇದು ಲೋಕದಲ್ಲಿ ಪ್ರಸಿದ್ಧ ಆದರೆ ಈಗ ಭಿನ್ನಾಭಿಪ್ರಾಯ ಬಂತಲ್ಲ ರಾಮ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಹೊರಟಿದ್ದಾನೆ ಸೀತೆ ಅದನ್ನು ಆಕ್ಷೇಪ ಮಾಡ್ತಾ ಇದ್ದಾಳೆ ಹಾಗಾದರೆ ಏನು ಬಂತಿದು ಸೀತೆಯ ನಡೆಗೆ ಹಾಗಾದರೆ ವಿರುದ್ಧವಾಗಿ ನಡೆದಂತಾಗಲಿಲ್ವೋ ಅಂತ ಪ್ರಶ್ನೆ ಮಾಡಿದರೆ ಯಾಕೆ ಈ ರೀತಿಯ ನಾವು ಕಲ್ಪನೆ ಮಾಡಿಕೊಳ್ಳಬಾರದು ಸೀತಾದೇವಿ ಯಾಕಿ ಇಂಥ ಪ್ರಶ್ನೆಯನ್ನು ಮಾಡಿದ್ದಾಳೆ ಅಂದರೆ ರಾಮಚಂದ್ರನ ಈ ಒಂದು ಶಸ್ತ್ರಾಸ್ತ್ರಗಳ ಧಾರಣೆ ಅದು ಎಷ್ಟು ಉತ್ತಮ ಮಟ್ಟದ್ದು ಅನ್ನೋದನ್ನ ಲೋಕಕ್ಕೆ ತೋರಿಸಬೇಕು ಇದಕ್ಕೆ ಸೀತೆಯ ಪ್ರತಿಯೊಂದು ಮಾತುಗಳಿಗೂ ಮುಂದೆ ಶ್ರೀರಾಮಚಂದ್ರ ಉತ್ತರವನ್ನ ಕೊಡ್ತಾನೆ ಆದ್ದರಿಂದ ಶ್ರೀರಾಮಚಂದ್ರನ ನಡೆ ಅದು ಉತ್ತಮ ಮಟ್ಟದ್ದು ಅಂತ ಜಗತ್ತಿಗೆ ತೋರಿಸಬೇಕು ಅನ್ನುವ ಉದ್ದೇಶದಿಂದ ಸೀತಾದೇವಿಯ ಪ್ರಶ್ನೆಯೇ ಹೊರತು ರಾಮನಿಗೆ ಭಿನ್ನಾಭಿಪ್ರಾಯವನ್ನ ಸೀತೆ ವ್ಯಕ್ತಪಡಿಸ್ತಾ ಇದ್ದಾಳೆ ಅಂತ ನಾವು ಸರ್ವಥಾ ಅರ್ಥವನ್ನು ಮಾಡಿಕೊಳ್ಳಬಾರದು ಸೀತೆಯ ಉದ್ದಟತನ ಅಂತ ನಾವು ತಿಳ್ಕೊಳ್ಬಾರ್ದು ಕೊನೆಗೆ ಸೀತಾದೇವಿ ಕೇಳ್ತಾಳೆ ತಾನು ಹೇಳುವಷ್ಟು ಕೇಳ ಹೇಳ್ತಾಳೆ ಸೀತಾದೇವಿ ಹೇಳಿದ ಮೇಲೆ ಹೇಳ್ತಾಳೆ ಕೊನೆಗೆ ರಾಮಚಂದ್ರ ಇದು ಸ್ತ್ರೀಯ ಚಾಪಲ್ಯದಿಂದಾಗಿ ನಾನು ಹೇಳಿದ್ದೇನಪ್ಪ ಸ್ತ್ರೀ ಧರ್ಮ ಹೇಳಬೇಕು ಹೇಳಿದ್ದೇನೆ ಆದರೆ ನಿನ್ನ ನೀನು ಒಳ್ಳೆಯದನ್ನು ಕೆಟ್ಟದ್ದನ್ನು ತಿಳಿದು ಮುಂದೆ ನೀ ನಿನಗೆ ಬಿಟ್ಟದ್ದು ಆದ್ದರಿಂದ ಏನು ಒಳ್ಳೆಯದು ನೀನು ಅದನ್ನು ಮಾಡು ಅಂತ ಈ ಒಂದು ಮಾತುಗಳನ್ನು ಹೇಳುವುದರ ಮೂಲಕ ಉದ್ದಟತನವನ್ನು ಸೀತಾದೇವಿ ಮಾಡಲಿಲ್ಲ ಸತಿಯ ಧರ್ಮವನ್ನು ಅಚ್ಚುಕಟ್ಟಾಗಿ ಪಾಲನೆ ಮಾಡ್ತಾ ಇದ್ದಾಳೆ ಸೀತಾದೇವಿ ಎಂಬುದಾಗಿ ನಾವು ಕಾಣಲಿಕ್ಕೆ ಸಾಧ್ಯ ಆಮೇಲೆ ಈ ಪ್ರಶ್ ಸೀತಾದೇವಿಯ ಪ್ರಶ್ನೆಗಳಿಗೆ ಶ್ರೀರಾಮಚಂದ್ರ ತಾನು ಉತ್ತರವನ್ನು ಕೊಡ್ತಾನೆ ಶಸ್ತ್ರಾಸ್ತ್ರಗಳನ್ನು ಧಾರಣೆ ಮಾಡಿದ್ದು ಸಜ್ಜನರನ್ನು ಸಂರಕ್ಷಣೆ ಮಾಡಬೇಕು ಅಂತಲೇ ಹೊರತು ನಾನು ವಿನಾಕಾರಣ ಅವರಿಗೆ ಹಿಂಸೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಸಜ್ಜನರಿಗೆ ಎಲ್ಲಾ ರಾಕ್ಷಸರು ಹಿಂಸೆಯನ್ನ ಮಾಡ್ತಾ ಇದ್ದಾರೆ ಅವರನ್ನ ಸಂರಕ್ಷಣೆ ಮಾಡಬೇಕು ಅಂತಾದ್ರೆ ದುರ್ಮಾಂಸದಂತೆ ಬೆಳೆದು ನಿಂತ ಈ ರಾಕ್ಷಸರ ಸಂಹಾರ ಆಗಲೇಬೇಕು ಆಗ ಸಜ್ಜನರ ಉದ್ಧಾರ ಆಗಲಿಕ್ಕೆ ಸಾಧ್ಯ ಎಂಬುದಾಗಿ ರಾಮನ ನಡೆ ಇದನ್ನು ಮುಂದೆ ವ್ಯಕ್ತಪಡಿಸ್ತಾನೆ ಶ್ರೀರಾಮಚಂದ್ರ ಆ ರಾಮನ ನಡೆ ಎಷ್ಟು ಸಾಧು ಅನ್ನೋದನ್ನು ಜಗತ್ತಿಗೆ ತೋರಿಸಬೇಕು ಅಂತ ಹೇಳಿ ಸೀತಾದೇವಿ ತಾನು ಪ್ರಶ್ನೆಯನ್ನು ಮಾಡಿದ್ದೇ ವಿನಃ ರಾಮನಿಗೆ ಭಿನ್ನವಾದ ಅಭಿಪ್ರಾಯವನ್ನು ತಾನು ವ್ಯಕ್ತಪಡಿಸಿಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಅಂತೂ ಲೋಕಕ್ಕೆ ಏನು ಆದರ್ಶವನ್ನು ತೋರಿಸಿಕೊಟ್ಲು ಸೀತಾದೇವಿ ಅಂದರೆ ಪತಿ ತಾನು ಏನು ಮಣ್ಣು ಮಾಡ್ತಾ ಇದ್ದಾನದನ್ನು ಗಮನಿಸಿ ಅದನ್ನು ಹೇಳಬೇಕಾದ್ದು ಸತಿಯ ಧರ್ಮ ಹಾಗಂತ ಪತಿಯ ಮೇಲೆ ಆ ಉದ್ದಟತನದಿಂದ ಅಧಿಕಾರವನ್ನು ಚಲಾಯಿಸಬಾರದು ಅನ್ನೋದನ್ನು ಕೂಡ ತಾನು ತೋರಿಸಿಕೊಟ್ಟ ಬಳ ಸೀತೆ ಹೀಗೆ ಆದರ್ಶವಾದ ಜೀವನವನ್ನು ನಾವು ಕಾಣ್ತಾ ಇದ್ದೇವೆ ಇನ್ನೊಂದು ಅಂಶವನ್ನು ನಾವು ಗಮನಿಸೋದಾದರೆ ಸೀತೆಯ ಮೃದುತ್ವ ರಾವಣನ ಸಂಹಾರ ಆಯಿತು ರಾವಣನ ಸಂಹಾರ ಆದ ಮೇಲೆ ಹನುಮಂತ ತಾನು ಹೋಗ್ತಾನೆ ಸೀತಾದೇವಿಯ ಬಳಿಗೆ ಹೋದ ಹೋದಾಗ ಅಲ್ಲಿ ಸೀತಾದೇವಿಯನ್ನು ಕಾಣ್ತಾನೆ ಹನುಮಂತ ಬಂದು ಹೇಳುತ್ತಾನೆ ಹನುಮಂತನ ಮೇಲೆ ಬಹಳ ಪ್ರೀತಿಯನ್ನು ತೋರಿಸ್ತಾಳೆ ಸೀತಾದೇವಿ ನಂತರದಲ್ಲಿ ಹನುಮಂತ ಹೇಳುತ್ತಾನೆ ಇವ ನೀನು ಒಂದು ಬಾರಿ ನನಗೆ ಅನುಮತಿಯನ್ನು ಕೊಡು ಇವರೆಲ್ಲ ರಾಕ್ಷಸಿಯರು ಎಷ್ಟು ನಿನಗೆ ತೊಂದರೆಯನ್ನು ಕೊಟ್ಟಿದ್ದಾರೆ ಅಂತ ನಾನು ಕಣ್ಣಾರೆ ಕಂಡಿದ್ದೇನೆ ಅಮ್ಮ ನೀನು ಮಾತನ್ನು ಒಪ್ಪಿಗೆ ಕೊಟ್ಟರೆ ಇವರನ್ನೆಲ್ಲ ಸಂಹಾರ ಮಾಡಿಬಿಡುತ್ತೇನೆ ನಿನಗೆ ತೊಂದರೆ ಕೊಟ್ಟವರು ಇವರೆಲ್ಲ ಅಂತ ಹೇಳ್ತಾನೆ ಹನುಮಂತ ಎಂಥ ಮಾತ್ರ ಹೃದಯ ಸೀತೆಯದ್ದು ಆ ಕ್ಷಣದಲ್ಲಿ ಹೌದು ಇವರೆಲ್ಲ ಬಹಳ ತೊಂದರೆ ಕೊಟ್ಟಿದ್ದಾರೆ ಇವರನ್ನೆಲ್ಲ ಸಂಹಾರ ಮಾಡಿಬಿಡು ಅಂತ ಹೇಳಿಬಿಡಬಹುದಾಗಿತ್ತು ಆದರೆ ಸೀತೆ ಹಾಗೆ ಹೇಳಲಿಲ್ಲ ಹನುಮಂತ ಇವರನ್ನು ಏನು ಮಾಡಬೇಡ ಬಿಟ್ಟುಬಿಡು ಅಂತ ನಕಶ್ಚಿನ್ ನಾಪರಾಧ್ಯತಿ ಇವತ್ತು ಲೋಕದಲ್ಲಿ ಯಾರು ತಪ್ಪು ಮಾಡೋದಿಲ್ಲ ಎಲ್ಲರೂ ತಪ್ಪು ಮಾಡುತ್ತಾರೆ ಆದ್ರೆ ನಾವು ಮಾಡಿದ ತಪ್ಪು ಅದು ನಮಗೆ ಸಹ್ಯ ಅಂತ ಆದರೆ ಮತ್ತೊಬ್ಬರು ಮಾಡಿದ ತಪ್ಪು ಯಾಕೆ ಸಹ್ಯ ಆಗಬಾರದು ಇವರೆಲ್ಲ ತಪ್ಪು ಮಾಡಿದ್ದಾರೆ ಅಂತ ನಿನ್ನ ಕಣ್ಣಿಗೆ ಕಾಣ್ತಾ ಇದ್ರು ಕೂಡ ಇವರು ಯಾರು ತಾವು ಸ್ವಂತ ಬುದ್ಧಿಯಿಂದ ತಪ್ಪು ಮಾಡಿದ್ದಲ್ಲ ಇವರೆಲ್ಲ ರಾವಣನ ಅಧೀನಕ್ಕೆ ಒಳಪಟ್ಟವರು ರಾವಣ ಏನ್ ಆದೇಶವನ್ನು ಮಾಡುತ್ತಾನೋ ಅದರಂತೆ ನಡೆದುಕೊಂಡಿದ್ದಾರೆ ಹಾಗಾಗಿ ಇವರ ತಪ್ಪಿಲ್ಲ ಇವರನ್ನು ಬಿಟ್ಟುಬಿಡು ಅಂತ ಹೇಳ್ತಾಳೆ ಸೀತಾದೇವಿ ಇದು ಸೀತೆಯ ಆದರ್ಶ ಹೇಗೆ ಲೋಕದಲ್ಲಿ ನಡ್ಕೊಳ್ಬೇಕು ತಪ್ಪುಗಳನ್ನು ಮಾಡಿದರೂ ಅದನ್ನು ಕ್ಷಮಿಸುವ ದೊಡ್ಡ ಗುಣ ಅದು ನಮ್ಮಲ್ಲಿ ಇರಬೇಕು ಅನ್ನೋದನ್ನು ಆ ಒಂದು ಆದರ್ಶವನ್ನು ತೋರಿಸಿಕೊಟ್ಟವಳು ಅವಳು ಸೀತಾದೇವಿ ಅಂತ ನಾವು ಅರ್ಥವನ್ನು ಮಾಡಿಕೊಳ್ಳಬೇಕು ಇನ್ನು ಒಂದು ಪ್ರಸಂಗ ಸೀತಾದೇವಿಯ ಬಗ್ಗೆ ನಾವು ನೋಡೋದಾದರೆ ರಾವಣ ಬ್ರಾಹ್ಮಣನ ವೇಷವನ್ನು ತೊಟ್ಟು ಸೀತೆಯನ್ನು ಅಪಹರಣ ಮಾಡಲಿಕ್ಕೆ ಅಂತ ಬಂದಿರ್ತಾನೆ ಬಂದಾಗ ಆ ಸಂದರ್ಭದಲ್ಲಿ ನಾವು ಸೀತಾದೇವಿ ಲಕ್ಷ್ಮಣ ಇರುತ್ತಾನೆ ಲಕ್ಷ್ಮ ಮಾರೀಚ ತಾನು ಸಾಯುವಾಗ ಹಾ ಲಕ್ಷ ಹಾ ಲಕ್ಷ್ಮಣ ಹಾ ಸೀತಾ ಅಂತ ಹೇಳಿ ತಾನು ಮಾರೀಚ ಸಾಯ್ತಾ ಇದ್ದಾನೆ ಅದನ್ನು ಕಂಡಾಗ ಸೀತಾದೇವಿ ಲಕ್ಷ್ಮಣನನ್ನು ಹೋಗು ಅಂತ ರಾಮ ಕಷ್ಟದಲ್ಲಿದ್ದಾನೆ ಅವನಿಗೆ ಸಹಾಯ ಆಗಬೇಕು ನೀನು ಹೋಗು ಅಂತಂದ್ಲು ಹೋಗೋದಿಲ್ಲ ಅಂತಂದ ಶ್ರೀರಾಮಚಂದ್ರ ನನಗೆ ಆದೇಶವನ್ನು ಮಾಡಿದ್ದಾನೆ ನಾನು ಹೋಗೋದಿಲ್ಲ ಅಂತಂದ ಆಗ ಸೀತಾದೇವಿ ಕಟುವಾದ ನುಡಿಗಳನ್ನು ಆಡಿ ಲಕ್ಷ್ಮಣನನ್ನು ಕಳಿಸಿಕೊಡ್ತಾಳೆ ಅವಳು ಹೇಳಿದ ಒಂದು ಮಾತು ಬಹಳ ಉತ್ತಮವಾದ ಒಂದು ಮಾತನ್ನ ಕೇಳಿ ಆ ಲಕ್ಷ್ಮಣ ತಾನು ಹೊರಟು ಬಿಡುತ್ತಾನೆ ಆ ಲಕ್ಷ್ಮಣನನ್ನ ಕುರಿತು ಹೇಳುವಾಗ ನೀನು ಕಾಡಿಗೆ ಬಂದದ್ದು ನಮ್ಮ ಸೇವೆಯನ್ನು ಮಾಡಬೇಕು ಅಂತ ಅರ್ಥ ಅಲ್ಲ ಮಮಹೇತೋ ಪ್ರತಿಚ್ಛನ್ನ ಪ್ರಯುಕ್ತೋ ಭರತೇನವಾ ಅಹಂ ಪಿತವ ಪ್ರಿಯಂ ಮನ್ಯೇ ರಾಮಸ್ಯ ವ್ಯಸನಂ ಮಹತ್ ಸು ವನೇ ರಾಮಂ ಏಕಮೇಕೋನುಗಚ್ಛತಿ ಕೆಲವೊಂದು ಕಟುವಾದ ನುಡಿಗಳನ್ನು ಆಡಿಬಿಡುತ್ತಾಳೆ ಸೀತಾದೇವಿ ಏನು ಹೇಳುತ್ತಾಳೆ ನೀನು ಕಾಡಿಗೆ ಬಂದದ್ದು ರಾಮನ ಸೇವೆಯನ್ನು ಮಾಡಬೇಕು ಅಂತ ಅನ್ನುವುದಕ್ಕೋಸ್ಕರ ಅಲ್ಲ ನನಗೋಸ್ಕರ ಬಂದಿದ್ದೀ ಅದಕ್ಕೋಸ್ಕರ ರಾಮ ಕಷ್ಟದಲ್ಲಿದ್ದರೂ ಕೂಡ ನನ್ನನ್ನು ಬಿಟ್ಟು ನೀನು ಹೋಗ್ತಾ ಇಲ್ಲ ಅಂತಂದು ಬಿಡ್ತಾಳೆ ಆಗ ಅದುವರೆಗೂ ನಾನು ಹೋಗೋದಿಲ್ಲ ಹೋಗೋದಿಲ್ಲ ಅಂತ ಹೇಳಿದ ಲಕ್ಷ್ಮಣ ಯಾವಾಗ ಈ ಮಾತುಗಳನ್ನು ಕೇಳಿದ್ನೋ ಹೊರಟೇ ಬಿಟ್ಟ ಅಷ್ಟು ಸೀತಾದೇವಿಯನ್ನ ಮಾತೆಯಂತೆ ತಾಯಿಯಂತೆ ಕಾಣ್ತಾ ಇದ್ದಾನೆ ಲಕ್ಷ್ಮಣ ಅಂಥ ಸೀತೆಯ ಬಾಯಿಯಲ್ಲಿ ಇಂಥ ಮಾತುಗಳನ್ನು ಕೇಳಿದಾಗ ತಡ್ಕೊಳ್ಳಿಕ್ಕಾಗಲಿಲ್ಲ ಹೊರಟು ಬಿಡ್ತಾನೆ ಸೀತೆಯ ಮೇಲೆ ನಾವು ಆಕ್ಷೇಪಣೆ ಮಾಡಬಹುದಲ್ವಾ ಇಷ್ಟು ಸೇವೆಯನ್ನು ಮಾಡಿದ ಲಕ್ಷ್ಮಣನಿಗೆ ಹೀಗಾಡ್ಬಹುದೇ ಸೀತಾದೇವಿ ಕಟುವಾದ ನುಡಿಗಳನ್ನ ಯಾಕೆ ಆಡಿದ್ಲು ಅಂತ ಹೇಳಿದರೆ ಮುಂದಿನ ಕಾರ್ಯ ನಡೀಬೇಕು ಲಕ್ಷ್ಮಣ ಇಲ್ಲೇ ಎದ್ದುಬಿಟ್ರೆ ರಾವಣ ಬರಲಿಕ್ಕೆ ಆಗೋದಿಲ್ಲ ರಾವಣ ಬರಬೇಕು ಅವ ಅಪಹರಣ ಮಾಡಬೇಕು ಅವನ ಪಾಪದ ಕೊಡ ತುಂಬಬೇಕು ಅವನು ಸಾಯಬೇಕು ಅದರ ಮೂಲಕವಾಗಿ ಇನ್ನೂ ಅನೇಕ ಜನ ರಾಕ್ಷಸರ ಸಂಹಾರ ಇದೆಲ್ಲ ರಾಮನ ಇಚ್ಛೆ ಅದಕ್ಕೋಸ್ಕರ ಅನಿವಾರ್ಯವಾಗಿ ಲಕ್ಷ್ಮಣನನ್ನು ಕಳಿಸಬೇಕು ಅನ್ನೋ ಉದ್ದೇಶದಿಂದ ಇಂಥ ಕಟುವಾದ ನುಡಿಗಳನ್ನು ಆಡ್ತಾಳೆ ಆದರೆ ಲಕ್ಷ್ಮಣ ಮೇಲೆ ಅಪಾರವಾದ ಪ್ರೀತಿ ಅದೇ ಲಕ್ಷ್ಮಣ ಹೋದ ನಂತರ ಕೂಡಲೇ ರಾವಣ ಬ್ರಾಹ್ಮಣನ ವೇಷವನ್ನು ತೊಟ್ಟು ಬರ್ತಾನೆ ಆಗ ಯಾರ್ಯಾರಿದ್ದೀರಿ ಅಂತ ರಾವಣ ಕೇಳಿದಾಗ ರಾಮಚಂದ್ರ ಇದ್ದಾನೆ ಅವನ ನಮ್ಮ ಜೊತೆಗೆ ಮಹಾ ಜಿತೇಂದ್ರಿಯನಾದ ಲಕ್ಷ್ಮಣನೂ ಇದ್ದಾನೆ ಅಂತ ಹೇಳ್ತಾಳೆ ಹೇಳುವಾಗ ನೋಡ್ರಿ ಅಲ್ಲಿ ಜಿತೇಂದ್ರಿಯತ್ವವನ್ನ ಲಕ್ಷ್ಮಣನ ಆ ದೃಢವಾದ ಧರ್ಮನಿಷ್ಠೆ ಜಿತೇಂದ್ರಿಯತೆ ಆ ಕರ್ತವ್ಯನಿಷ್ಠೆ ಇವೆಲ್ಲ ಆದರ್ಶಪ್ರಾಯವಾಗಿದೆ ಲಕ್ಷ್ಮಣನಿಗೆ ಇಂಥ ಲಕ್ಷ್ಮಣ ನಮ್ಮ ಸೇವೆಯಲ್ಲಿದ್ದಾನೆ ಅಂತ ಲಕ್ಷ್ಮಣನ ಬಗ್ಗೆ ಹೆಮ್ಮೆಯ ಮಾತುಗಳನ್ನು ಹೇಳ್ತಾಳೆ ಇದು ಲಕ್ಷ್ಮಣನ ಬಗ್ಗೆ ಇರುವ ನಿಜವಾದ ಅಭಿಪ್ರಾಯ ಹಾಗಾದರೆ ಲಕ್ಷ್ಮಣನಿಗೆ ನಿಂದನೆಯ ಮಾತುಗಳನ್ನು ಆಡಿದ್ದು ಮುಂದಿನ ಕಾರ್ಯ ಸಾಧಿಸುವುದಕ್ಕೋಸ್ಕರ ಆದ್ದರಿಂದ ಮೇಲ್ನೋಟಕ್ಕೆ ನಮಗೇನು ಕಾಣುತ್ತೆ ಅದೇ ಅಭಿಪ್ರಾಯಗಳನ್ನು ರಾಮಾಯಣದಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಇದು ಸೀತೆಯ ಆ ಒಂದು ಆದರ್ಶ ಅದೇ ಮುಂದೆ ಆ ಹನುಮಂತ ಬರ್ತಾನೆ ಹನುಮಂತ ಬಂದು ಹೇಳುತ್ತಾನೆ ನಾನು ರಾಮನ ಪರವಾಗಿ ಬಂದಿದ್ದೇನೆ ಅಂತ ಆಗ ಮೊದಲು ಸೀತಾದೇವಿ ಕೇಳಿದ್ದು ದಾಸರ ಒಂದು ಪದ್ಯದಲ್ಲಿ ಕೇಳ್ತಾವಲ್ಲ ಕೇಳ್ತೇವಲ್ಲ ನಾವು ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು ಅಂತ ಕೇಳ್ತಾಳೆ ತನ್ನ ಗಂಡನಾದ ರಾಮನ ಬಗ್ಗೆ ವಿಚಾರಿಸಲಿಲ್ಲ ಲಕ್ಷ್ಮಣನ ಬಗ್ಗೆ ವಿಚಾರಿಸ್ತಾಳೆ ಲಕ್ಷ್ಮಣ ಹೇಗಿದ್ದಾನೆ ಅಷ್ಟು ಅಪಾರವಾದ ಸೇವೆಯನ್ನ ಮಾಡಿ ಮಾಡಿ ಅವರಿಬ್ಬರ ಪ್ರೀತಿಗೆ ಪಾತ್ರನಾದವ ಲಕ್ಷ್ಮಣ ಹೀಗೆ ಹೇಗೆ ಸೀತಾದೇವಿ ಆ ಲಕ್ಷ್ಮಣನ ಬಗ್ಗೆ ಉತ್ತಮವಾದ ಅಭಿಪ್ರಾಯಗಳನ್ನು ಇಟ್ಟುಕೊಂಡಿದ್ದಾಳೆ ಇದರ ಮೂಲಕ ಹೇಗೆ ಲೋಕಕ್ಕೆ ಆದರ್ಶವನ್ನು ತೋರಿಸಿಕೊಟ್ಟಿದ್ದಾಳೆ ಅನ್ನೋದನ್ನು ಕೂಡ ನಾವು ಮನಗಾಣಲಿಕ್ಕೆ ಸಾಧ್ಯತೆ ಇದೆ ಇದು ಸೀತಾದೇವಿಯ ಪಾತ್ರ ಇಂಥ ಅನೇಕ ದೃಷ್ಟಾಂತಗಳನ್ನು ಸಮಗ್ರವಾದ ವಾಲ್ಮೀಕಿಗಳ ರಾಮಾಯಣದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ ಈ ಒಂದು ಅಲ್ಪ ಅವಧಿಯಲ್ಲಿ ಒಂದು ಎರಡು ಮೂರು ದೃಷ್ಟಾಂತಗಳ ಮೂಲಕ ನಾವು ಸೀತೆಯನ್ನು ಪರಿಚಯ ಮಾಡಿಕೊಳ್ಳುವ ಸಣ್ಣ ಪ್ರಯತ್ನವನ್ನು ಈ ವಾಹಿನಿಯ ಮೂಲಕ ನಾವೆಲ್ಲರೂ ಕೂಡ ಮಾಡಿದ್ದೇವೆ ಹಾಗಾಗಿ ಸೀತಾದೇವಿ ತಾನು ಏನು ನಡೆಯನ್ನು ನಡೆದರೂ ತಸ್ಯ ಚೇಷ್ಟುಸಾರೇಣ ತಾದೃಕ್ ಚೇಷ್ಟಾ ಸಮೇತಾಯ ಅಂಗುಲೀಯ ಮದಾತ್ತತಃ ಶ್ರೀಮದ್ ಆಚಾರ್ಯರ ಮಾತು ಯಾವುದೇ ಸೀತೆಯ ನಡೆ ನಡೆ ಇದ್ದರೂ ಕೂಡ ಅದು ರಾಮಚಂದ್ರನ ನಡೆಗನುಗುಣವಾಗಿ ಸೀತೆಯ ನಡೆಯೂ ಕೂಡ ನಡೆದು ಬಂದಿದೆ ಇದು ಸೀತಾದೇವಿಯ ಆದರ್ಶ ಎಂಬುದಾಗಿ ರಾಮಾಯಣದಲ್ಲಿ ಸೀತಾದೇವಿಯನ್ನು ನಾವು ಹೀಗೆ ಕಾಣಲಿಕ್ಕೆ ಸಾಧ್ಯತೆ ಇದೆ ಎಂಬುದಾಗಿ ತಿಳಿತ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣಮಸ್ತು